ಶ್ಲೋಕವನ್ನು ಹೇಳ್ತೇನೆ, ಎಲ್ಲರೂ ಹೇಳಿ ದಿನ ಹೇಳಬೇಕು ಅಂತಿದೆ. ಶ್ರೀಮತ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಸ್ವೀಕೃತೋಸಿ ಮಯಾನಾಥ ಮುಕ್ತ್ಯರ್ಥಂ ಭವಸಾಗರೆ ಮನೋರಥೋ ಮದೀಯೋಯಂ ಸಫಲಃ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವ. ಇದು ಪ್ರತಿದಿನ ಹೇಳಿ ಅಂತಾರೆ, ಏವಂ ದಿನವಚ ಪ್ರೋಚ್ಯ ಅಂತ. ನಂತರದಲ್ಲಿ ಆ ದೇಹ ನೋಡಿ ಅದನ್ನು ಪೀಸ್ ಪೀಸ್ ಮಾಡಿ ಉರಿ ಹಚ್ಚಿದರೆ ಒಳ್ಳೆ ಸುವಾಸನೆ ಬಂತು. ಯಾಕೆ ಅಂದರೆ ಒಳಗಿದ್ದ ಸಜ್ಜೀವಳಿದ್ದಲ್ಲ ಅವಳು ಸದ್ಗತಿ ಕೊಟ್ಟ, ದುರ್ದೀವಳಿಗೆ ದುರ್ಗತಿನೇ ಕೊಟ್ಟ ಅಂತಾರೆ. ಇಲ್ಲಿ ಹೇಳಿಲ್ಲ ಭಾಗವತದಲ್ಲಿ, ವಾದಿರಾದರೂ ಅದೊಂದು 20 ಶ್ಲೋಕವನ್ನು ವರ್ಣನೆ ಮಾಡ್ತಾರ. ಅಲ್ಲ, ದೇವರನ್ನು ಕೊಂದವ್ರಿಗೂ ಸದ್ಗತಿ ಆಯಿತು, ಇಲ್ಲಂತೂ ಇದೆ. ಸುವಾಸನೆ ಯಾಕೆ ಬಂತು ಅಂದರೆ ದೇವರಿಗೆ ಹಾಲು ಕೊಟ್ಟಲ್ಲ, ಆದ್ದರಿಂದ ಅವಳಿಗೆ ಸದ್ಗತಿ ಆಯಿತು. ಇಷ್ಟೇ ಭಾಗವತ ಮುಗಿಸ್ಬಿಡ್ತು. ವಾದಿರಾಜರಂತಾರೆ, ಸ್ವಲ್ಪ ನಿಮಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿ, ದೇವರನ್ನು ದ್ವೇಷ ಮಾಡಿದವರಿಗೆಲ್ಲ ದುರ್ಗತಿ ಆಯಿತು ಅಂತ 100 ಜನಕ್ಕೆ ಭಾಗವತದಲ್ಲಿ ಹೇಳ್ತಾರೆ. ಅರಿಷ್ಟ ವಾತಾಸುರ ವತ್ಸಕೇಶಿನ್, ಅರಿಷ್ಟಾಸುರ ವಾತಾಸುರ ವತ್ಸಾಸುರ ಕೇಶಿ ಇವರೆಲ್ಲರೂ ದೇವರಿಗೆ ತೊಂದರೆ ಕೊಟ್ಟರು, ಆದ್ದರಿಂದ ಅಂಧನ್ ತಮಸ್ಗೋದ್ರು. 2-3 ಜನಕ್ಕೆ ಮಾತ್ರ ಒಳ್ಳೇದಾಯಿತು ಅಂದರೆ ಅಲ್ಲೇನೋ ಸಮಥಿಂಗ್ ಅನ್ನೋದು ಗೊತ್ತಾಗಲ್ವ ನಿಮಗೆ. ಹಾಗಾದರೆ ಏನು, ನೀವು ಹೇಳೋ ಥರ ದೇವರನ್ನು ದ್ವೇಷ ಮಾಡಿದ್ರು ಪರವಾಗಿಲ್ಲ, ಹರಿನಾಮಸ್ಮರಣೆ ಮಾಡಿದ್ರು ದೇವ್ರಿಗೆ ಹಾಲು ಕೊಟ್ಟಲ್ಲ, ಅವೆಲ್ಲ ಅಲ್ಲ. ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಮಾತ್ರ ಉದ್ಧಾರ ಮಾಡೋದು. ಮತ್ತು ಯಾರಿಗಲ್ಲಿ ಒಳ್ಳೇದಾಗಿದ್ದು? ಅಲ್ಲಿದ್ದಂತಹ ಸಜ್ಜೀವಳಾದ ಊರ್ವಶಿಗೆ. ತಾತ್ಪರ್ಯದಲ್ಲಿ ಆಚಾರ ಅಂತಾರೆ, ಊರ್ವಶಿ ಅಲ್ಲಿ ಕೂತಿದ್ಲು ಉದ್ಧಾರ ಆದ್ಲು ಅಂತ. ಅಲ್ಲಿದ್ದ ದುರ್ಗತಿ ಆಗಿದ್ದು ಅಯೋಗ್ಯಳಿಗೆ, ಹಾಗೇ ಉಪಾಸನೆ ಮಾಡಿರಿ ಅಂಥೇಳಿ. ಇದಾದ ಮೇಲೆ ಇನ್ನೊಬ್ಬ ಅಸುರ ಬಂದ, ಶಕಟಾಸುರ ಅಂತ, ಅವನನ್ನು ಒದ್ದು ಸಂಹಾರ ಮಾಡಿಟ್ಬಿಟ್ರು. ಇನ್ನೊಬ್ಬ ಬಂದ, ಅವನು ಗಾಳಿ ರೂಪದಲ್ಲಿ ಬಂದ, ತೃಣಾವರ್ತ ಅಂತ, ಮೇಲೆ ಕರ್ಕೊಂಡೋದ ದೇವರಂದ ಇನ್ನೂ ಮೇಲೆ ಹೋಗೋಣ ಅಂತ. ಸ್ವಾಮಿ ಬಿದ್ದೋದ್ರೆ ಸಾಯ್ತೀನಿ, ಅದಕ್ಕೆ ಅಪ್ಪ ಕರ್ಕೊಂಡು ಹೋಗೋದು ಅಂತ. ಮೇಲಿಂದ ಕೆಳಗೆ ಹಾಕಿದ, ಏನೂ ಸಿಗಲಿಲ್ಲ. ಆಕಳಿಸಿದ್ದ ಬಾಯಿಗೆ ತಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದ. ಈ 4 ಚೇಷ್ಟೆಯನ್ನು ದೇವರು ನಾಮಕರಣದ ಮುಂಚೆ ಮಾಡಿದ್ದಂತೆ. ಯಾಕೆ? ತನ್ನ ನಾಮವನ್ನು ದೇವರೇ ಇಟ್ಕೊಂಡ ಅಂತಾರೆ ವಾದಿರಾದರೆ. ಮೊದಲನೇ ನಾಮ ಯಾವುದು ಅಂದರೆ ದೇವರದು, ಪೂತನಾ ಸಂಹಾರಕಾಯ ನಮಃ, ಶಕಟಾಸುರ ಭಂಜಕಾಯ ನಮಃ, ತೃಣೀಕರ್ತ ತೃಣಾವರ್ತಾಯ ನಮಃ, ವಿಶ್ವಂಭರಾಯ ನಮಃ. ಈ 4 ಕೃಷ್ಣಾಂತ ನಾಮಕರಣ ಆಗುವ ಮುಂಚೆ ದೇವರು ಮಾಡಿದ ಚೇಷ್ಟೆಯಿಂದ ಬಂದ ನಾಮ ಅಂತದ್ದು. ಆದಮೇಲೆ ಗರ್ಗಾಚಾರ್ಯರು ಅಂತ ಬಂದು, ನೋಡಮ್ಮ ನಿನ್ನ ಮಗನಿಗೆ ಎಲ್ಲ ಹೆಸರು, ಅವನು ರೋಹಿಣಿ ಮಗನಿಗೆ ಬಲರಾಮ ಅಂತ, ನಿನ್ನ ಮಗನಿಗೆ ಎಲ್ಲ ಹೆಸರು ಅವಂದೇ, ಕರೀಲಿಕ್ಕೆ ಒಂದು ಬೇಕಲ್ಲ, ಅದಕ್ಕೆ ಕೃಷ್ಣ ಅಂತನ್ನೋಣ. ಕಲಿಯುಗದಲ್ಲಿ ಕೃಷ್ಣವರ್ಣವೇ ಉಪಾಸನೆಗೆ ಯೋಗ್ಯ. 1 ಯುಗದಲ್ಲಿ 1, ಕೃತಯುಗದಲ್ಲಿ ಶ್ವೇತವರ್ಣ, ತ್ರೇತಾಯುಗದಲ್ಲಿ ರಕ್ತವರ್ಣ, ದ್ವಾಪರ ಯುಗದಲ್ಲಿ ನೀಲವರ್ಣ, ಕಲಿಯುಗದಲ್ಲಿ ಕೃಷ್ಣವರ್ಣ ಅಂತ ದೇವರನ್ನು ಉಪಾಸನೆ ಮಾಡಬೇಕು. ಸ್ವಾಮಿ ಅದರ ಅರ್ಥ ಏನು? ಕರ್ಷತಿ ಇತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ, ಎಲ್ಲರ ಪಾಪವನ್ನು ಆಕರ್ಷಣೆ ಮಾಡ್ತಾನೆ. ಅವನ ನಾಮಸ್ಮರಣೆಯಿಂದ ಎಲ್ಲ ಪಾಪ ದೂರ ಹೋಗುತ್ತೆ. ಸರ್ವ ಪಾಪಾನಿ ಯತ್ ಸಂಸ್ರತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ ಶರವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ ಪ್ರೀಣಯಾಮೋ ವಾಸುದೇವಂ. ಸರ್ವ ಪಾಪಾನಿ ಯತ್ ಸಂಸ್ರತೆ, ಯಾರ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಪಾಪ ಹೋಗತ್ತೆ. ಅವನ ನಾಮ ಒಂದು ಸಾಕಂತ. ನಾರಾಯಣ ಕೃಷ್ಣ ಗೋವಿಂದ, ಅದರಲ್ಲೂ ಕೃಷ್ಣ ಅಂದರೆ ತುಂಬ, ಅದನ್ನೇ ಗೋಪಿಕಾಶ್ರಯರಂತಾರಲ್ಲ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ತವ ಕಥಾಮೃತಂ, ನಿನ್ನ ಕಥೆ ನೊಂದು ಬೆಂದವರಿಗೆ ತಂಪನ್ನು ಕೊಡತ್ತೆ ಅಂತ. ಆದಮೇಲೆ ಒಂದೊಂದೇ ಚೇಷ್ಟೆ ಶುರು ಆಯಿತು. ಮೊದಲು ಬೋರಳಾದ, ಆಮೇಲೆ ಅಂಬೆಗಾಲಿಟ್ಟ, ಆಮೇಲೆ ಗೋಡೆ ಇಟ್ಕೊಂಡು ನಡೆದ. ಇದೆಲ್ಲ ದೇವ್ರಿಗೆ ಬೇಡ. ದೇವರು ಯಾಕೆ ಮಾಡ್ದ ಅಂದರೆ ತಂದೆ ತಾಯಿಗೆ ಸಂತೋಷ. ಇದ್ದಕ್ಕಿದ್ದಾಗೆ 3ನೇ ತಿಂಗಳಿಗೆ ಅಮ್ಮ ಸ್ಕೂಲಿಗೆ ಸೇರಿಸು ಅಂದರೆ ಭಯ ಆಗುತ್ತೆ, ಮಗುನೋ ಪಿಶಾಚಿನೋ ಅಂತ. ಅದು ಯಾವಾಗ ಯಾವಾಗ ಏನು ಮಾಡಬೇಕೋ ಅದು ಮಾಡಿದ್ರೆ ಚಂದ ಅಲ್ವಾ? 7-8 ತಿಂಗಳಿಗೆ ಅದು ಬೋರಳಾದರೆ ಅದು ಚಂದ.
ಆ ಬೋರ್ಡ್ ಆಗಲಿಲ್ಲ ಅಂದರೆ ಭಯ ಏನೋ ಎಂತೋ, ಭಯ ಏನಿಲ್ಲ, ಸ್ವಲ್ಪ ಮಕ್ಕಳು ಸ್ವಲ್ಪ ದಪ್ಪಾಗಿಪ್ಪ ಇದೆ, ಬೋರ್ಡ್ ಆಗಲ್ಲ, ಅವರೇ ಜಮಖಾನ ಹೇಳೋದು ಬೋರ್ಡ್ ಮಾಡಿಸ್ತಾರೆ ಅಂತೂ ನಮ್ಮ ಕೂಸಾಯಿತು ಅಂತ. ಹಿಂದೆಲ್ಲ ಊರವ್ರನ್ನೆಲ್ಲ ಕರೆಯೋರಂತ್ರಿ, ಬೋರ್ಡಾದರೆ 20 ಜನನ ಕರೆದು ಮುತ್ತೈದೆಯನ್ನ ನಮ್ಮ ಕೂಸು ಬೋರ್ಡಾಯಿತು ಅಂತ ಯಾವುದೋ ಒಂದು ಭಾಗನ ಹಾಕೋರು. ಆದಮೇಲೆ ಅದು ಅಂಬೆಗಾಲಿಟ್ಟರೆ ಅದೊಂದು, ನಮ್ಮ ಸ್ವಾಮಿ ಅಂಬೆಗಾಲಿಟ್ಟು ಗೋಡೆ ಹಿಡ್ಕೊಂಡು ನಡೆದು ಒಂದೊಂದೇ ಚೇಷ್ಟೆ ಶುರು ಮಾಡ್ದ. ಅಮ್ಮೋ, ಊರವರೆಲ್ಲ ಬರೋದು, ಯಶೋದ ಬಾಯಿಲ್ಲಿ ಆಚೆ, ಏನು ಮಾಡ್ದ? ಏನು ಮಾಡಿಲ್ಲ ಹೇಳಿ ನಿನ್ನ ಮಗ, ಅದೇನು ಮಗುನ ನಡ್ಕೊಂಡಿದ್ಯೋ ಪಿಶಾಚಿನೋ ಅದು, ಒಂದಲ್ಲ ಅವನ ಕಾಟ ಸಾಕಾಗೋಗಿದೆ. ದಿನ ಯಶೋದಂಗೆ ಕೇಳಿ 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 ಸಾಕಾಗೋಗಿತ್ತು. ಆದರೆ ಕೃಷ್ಣನ ಮುಖ ನೋಡಿದ್ರೆ ಆನಂದ ಆಗ್ಬಿಡೋದಂತೆ, ಎಂಥ ಮಗುನ ನಡ್ಕೊಂಡೇನೆ. ಈ ಮಕ್ಕಳು ತುಂಬ ತುಂಟರಾದರೆ ಹಿಡಿಯೋದು ಕಷ್ಟ, ಅಪಾರ ಚೇಷ್ಟೆ ಮಾಡ್ತಾ ಇರ್ತಾರೆ. ಈ ಕೆಲವು ಮಕ್ಕಳು ಮಠದಲ್ಲಿ ತುಂಬ ಚೇಷ್ಟೆ ಮಾಡ್ತಾ ಇದ್ರೆ ಅವರೇ ಮೊದಲು ಸೇ ಭಯಕ್ಕೆ ಶುರು ಮಾಡಿಬಿಡ್ತಾರೆ, ತಂದೆ ತಾಯಿನ ಯಾರ್ದೋ ಅಮ್ಮ ಎಷ್ಟು ಚೇಷ್ಟೆ ಮಾಡುತ್ತೆ ನೋಡು ಅಂತ. ನಿಮ್ಮ ಜೊತೆನೇ ಬಂತು ಅಯ್ಯೋ, ಎಲ್ಲರ ಜೊತೆನೂ ಬರ್ತಿರತ್ತದು ಅಂಥೇಳಿ ಮೆತ್ತಗೆ ಆಮೇಲೆ ಕರ್ಕೊಂಡು ಹೋಗ್ತಾರೆ ನಮ್ಮ ಏರಿಯಾದೆ ಅಂಥೇಳಿ. ಹೀಗಾಗಿ ಕೃಷ್ಣನ ಚೇಷ್ಟೆ ಕೇಳಬೇಕಾ? ಅಪಾರ ಚೇಷ್ಟೆ. ಒಂದೊಂದು ದಿನ ಯಶೋಧನ ಮುಂದೆ ಬಂದು ಕಂಪ್ಲೇಂಟೋ ಕಂಪ್ಲೇಂಟೋ, ಅವರೆಲ್ಲ ಮೊದಲು ಹೇಳಿದ್ದು ಯಶೋಧ ನಿನ್ನ ಮಗನ ಡ್ರೆಸ್ ಮಾಡಬೇಡ ಅಂತ. ಯಶೋಧ ಅಂದ್ರೆ ನಿಮಗೇನು ರೇ ಗಂಟು ಹೋಗತ್ತೆ, ನಮ್ಮ ಯಜಮಾನರು ತರೋ ಪೌಡ್ರು, ನಮ್ಮ ಯಜಮಾನರು ತರೋ ಸ್ನೋ, ಅದು ನಾ ಹಚ್ಚತೀನಿ ನಿಮಗೇನು ಅಂತ. ಅಮ್ಮ ಮಹತಾಯಿ, ನೀನು ಮುದ್ದಾಗಿ ಡ್ರೆಸ್ ಮಾಡಿರ್ತಿ, ಅವನು ಕೆಟ್ಟು ಮನೆಯೆಲ್ಲ ರಾಡಿ ಮಾಡಿ ಹಾಳು ಮಾಡಿ ಬೆಣ್ಣೆ ಹಾಲು ಮೊಸರು ಎಲ್ಲ ಚೆಲ್ಲಿಟ್ಟು ಅವನು ಹೊಡಿಬೇಕು ಅಂತ ಕೈ ಎತ್ತೀವಿ, ಸಾರಿ ಆಂಟಿ ಅಂತ ನಕ್ಬಿಡ್ತಾನೆ. ಆ ಮುದ್ದು ಮುಖ ನೋಡಿದ ಕೂಡಲೇ ಆನಂದ ಆಗುತ್ತೆ ನಮಗೆ. ಸರಿ, ಹೀಗೆಲ್ಲ ಮಾಡಬೇಡ, ಇನ್ನೊಂದ್ಸಲಿ ಪಕ್ಕದ ಮನೆಗೂ ಹೋಗಿ ಕಳ್ತನ ಮಾಡು. ನಾ ಆಂಟಿ ಅಲ್ಲಿಂದಾನೆ ಬಂದೆ ಅಂದರೆ ಏನು ಸಂತೋಷವೋ, ಕೀಪ್ ಇಟ್ ಅಪ್ ಅಂತ ಹೇಳಿ ಕಳಿಸ್ಬಿಡೋರಂತ. ಏನೇನು ಮಾಡೋಳು, ನಮ್ಮ ಪುರಂದ್ರದಾಸ ಅಂತಾರೆ ಕೃಷ್ಣನಿಗೆ ಏನು ಮಾಡೋರು, ಆ ಪುಣ್ಯಾತ್ಮರೆಲ್ಲ ಧ್ಯಾನ ಮಾಡಿದ್ರೆ ದೇವರು ಬಂದಿಲ್ಲೋನಂತೆ. ಸಣ್ಣ ರೂಮಾಲು ಕಟ್ಟಿ ತುಂಬ ಕೂದಲಂತೆ ದೇವರು, ಆ ಕೂದಲನ್ನೆಲ್ಲ ಸೇರಿಸಿ ಒಂದು ಟೇಪ್ ಕಟ್ಟೋಳಂತೆ. ಸಣ್ಣ ರೂಮಾಲು ಕಟ್ಟಿ ಚುಂಗ ಬಿಟ್ಟು ಪಣೆಗೆ ಬಣ್ಣಿಸಿ ಕಸ್ತೂರಿ ತಿಲಕವನಿಟ್ಟು ಚಿಣ್ಣಿ ಕೋಲು ಚೆಂಡು ಬುಗುರಿ ಕೈಯಲ್ಲಿಟ್ಟು ಪೋಸ ಬೆಣ್ಣೆಯ ಮೆಲು ಎಂದು ಕಳುಹಿ ಬಿಟ್ಟು ಹೇಳಿದರೆ ನಮ್ಮ ಮೇಲೆ ಯಾಕಮ್ಮ ಸಿಟ್ಟಂತ ದಾಳಿಕಾರ ಮಗನ ಪಡೆದ ಮೇಲೆ ಯಶೋಧನ ಕೋಪ ಬರೋದು. ಏನೇನೋ ಹೇಳ್ತೀರಿ ನಮ್ಮ ಕೂಸು, ಅದೆಲ್ಲ ಮಾಡಲ್ಲ ಬಾಯಿ ಮುಚ್ಚಿರಿ ಅಂತ. ಅವರಂದ್ರೆ ಅಮ್ಮ ಹಡ್ಕೊಂಡ ಮೇಲೆ ಬಯಸ್ಕೋಬೇಕು. ಸರಿ, ಏನು ಮಾಡಿದೆ ಹೇಳ್ರಿ? ವತ್ಸಾನ್ ಮುಂಜನ್ ಕೊಚಿತ ಸಮಯಾನ್ ಕ್ರೋಶ ಸಂಜಾತ ಸಹ ಸ್ಥೇಯಂ ಸ್ವಾದ್ವತ್ತ ತದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಸ್ತಿ ಭಂಡಂ ಬಿನತ್ತಿ ದ್ರವ್ಯಾಲಾಭೇ ಸುಭುಷ ಕುಪಿತೋ ಯಾತ್ಯುಪಕ್ರೋಶ್ಯತೋ ಕಾನ್. ಮೂರು ಶ್ಲೋಕ ಇದು, ಮೊದಲನೇ ಶ್ಲೋಕ. ಇದನ್ನೇ ವಾದಿರಾದರು ವಿಸ್ತಾರ ಮಾಡ್ತಾರೆ. ನಮ್ಮ ದೇವರ ಚೇಷ್ಟೆ ಅಲ್ಲ, ತಾನು ಸರ್ವೋತ್ತಮ ಅಂತ ತೋರಿಸಿದ್ದು ಅಂತ. ಏನೇನು ಮಾಡೋನು, ಈ ಕೃಷ್ಣ ಬಂದ ಅಂದರೆ ವತ್ಸಾನ್ ಮುಂಚನ್, ವತ್ಸ ಅಂದರೆ ಕರುಗಳು, ಪುಟ್ಟು ಪುಟ್ಟು ಕರು, ಅದನ್ನೆಲ್ಲ ಬಿಚ್ಚಿಬಿಡೋನಂತೆ. ಯಾರ ಮನೆಗೆ ಬರೋನು, ಒಬ್ಬೊಬ್ಬರು ಮನೇಲಿ 500-800 ಕರು ಇತ್ತು ಆ ಕಾಲದಲ್ಲೆಲ್ಲ, ಅದೇ ಜೀವನ, ಸಾವಿರಾರು ಆಕಳುಗಳು, 500-600 ಕರು. ಇವನು ಬಂದ ಅಂದರೆ 500 ರೂಪಾಯಿ ತೊಗೊಂಡು 500 ಕರು ಬಿಚ್ಚಿ ಓಡಿಸ್ಟೋಗೋನು, ಸಾಕಾಗೋಗೋದು. ಈ ಕರುಗಳನ್ನು ಹಿಡ್ಕೊಂಬರೋದು ಎಲ್ಲ ಪಿಲ್ಲಿ, ಅಲ್ಲಿ ಓಡು ಇಲ್ಲಿ ಓಡು ಇಲ್ಲಿ ಓಡು ಅಲ್ಲಿ ಓಡು, ಎಲ್ಲ ಅದನ್ನು ಕರ್ಕೊಂಬಂದು ಬಗ್ಗಿ ಕಟ್ಟಿ 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 ಪಾಪ ಗಂಡ ಬಗ್ಬಿಟ್ಟಿದ್ದ. ಯಾಕ್ರಿ ನಮಸ್ಕಾರ ನಮಸ್ಕಾರ ಅಲ್ಲೇ ಬಗ್ಗಿ ಬಗ್ಗಿ ಹಾಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಂಥೇಳಿ. ಸರಿ, ಹಾಲು ಕರೆದ್ರ ಈ ಕರಿತೀನಿ ಅಂಥೇಳಿ ಆ ದೊಡ್ಡ ಆಕಳ ಕೆಚ್ಚಲ ಕೈ ಹಾಕಿ ಜೋರಾಗಿ ಎಳೆದ. ಎಲ್ಲ ಬರಬೇಕು, ಈ ಕರು ಎಲ್ಲ ಕುಡಿದು ಬಿಟ್ಟಿತ್ತು, ಗೊತ್ತಿಲ್ಲ ಇವನಿಗೆ. ಜೋರಾಗಿ ಎಳೆಯೋ ಕಾಲಕ್ಕೆ ಒಂದ್ಸಲಿ ಒದೀತು, ಪಾಪ ಕೊಟ್ಟಿಗೆಯಿಂದ ಇಲ್ಲಿಗೆ ಬಂದು ಬಿದ್ದ ಅಡುಗೆ ಮನೆಯಲ್ಲಿ. ಒಂದೇ ಲಾಂಗ್ ಜಂಪ್, ಅದು ಗಿನ್ನೀಸ್ ರೆಕಾರ್ಡ್ ಯಾರೂ ಮಾಡಿಲ್ಲ ಒಲಿಂಪಿಕ್ಸಲ್ಲಿ. ಮೂತಿ ಇಟ್ಟದಪ್ಪ ಆಗ್ಬಿಡ್ತು. ಇವಳೇನು ಅನ್ಕೊಂಡು ವಾಯುಸ್ತುತಿ ಪುನಶ್ಚರಣೆ ಮಾಡ್ತಾ ಇದ್ರು, ವಾಯುದೇವರು ಆವೇಶ ಬಂತು ನಮ್ಮ ಮನೆಯವರಿಗೆ ಅಂತೇಳಿ ಅಲ್ಲೇ ತಾಲ ಐತೆ ಅಂತ ತಗೊಂಡು ಶ್ರವಣವೇ ಮೊದಲದ ನವವಿಧ ಬಕುತಿಯ ತವಕದಿಂದಲೇ ಕೊಡು ಕವಿಜನ ಪ್ರಿಯ ಪವಮಾನ ಕಾಲು ಬಡ್ದ. ಇನ್ನೂ ಜಾಸ್ತಿ ಆಯ್ತು, ಭಾರತೀ ದೇವಿ ಆವೇಶನು ಬಂತು ಅಂಥೇಳಿ ಇನ್ನೊಂದ್ಸಲಿ ಹೊಡೋದು. ಆಮೇಲೆ ಓ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಬರುತ್ತೆ ತೋರಿಸ್ದ. ವಾಯುದೇವರ ಆವೇಶ ಅಲ್ಲ ಇದ್ದು, ವಾಯುದೇವರು ಹೋಗೋ ಸನ್ನಿವೇಶ. ದಯಮಾಡಿ 108 ಕರಿ, ಮೂತಿ ದಪ್ಪ ಆಗಿರೋದು, ಆಕಳು ಒದ್ದಿದ್ದು, ನಿನ್ನ ಮಗ ಮಾಡೋ ಕೆಲಸ ಇದು. ವತ್ಸಾನ್ ಮುಂಚನ್ ವಾದರಾಯ ಸ್ವಾಮಿಗಳಂದ್ರು ಕರು ಯಾಕೆ ಬಿಚ್ಚದಾ,